ಶ್ರೀರಾಮ ಸಮರ್ಥ. 11. ಸಮರ್ಥರಿಗೆ ಶ್ರೀರಾಮನ ಮೂರ್ತಿ ಎಂದರೆ ಪ್ರತ್ಯಕ್ಷ ರಾಮನೆಂದೇ ಅನಿಸುತ್ತಿತ್ತು. ಇಂಥವರಿಗೆ ರಾಮನು ತಾನಾಗಿಯೇ ಅನುಗ್ರಹ ಕೊಡುತ್ತಾನೆ. 12. ಸಮರ್ಥರ ಕಾಲದಲ್ಲಿ ಭಗವಂತನ ಬಗ್ಗೆ ಜನರ ಬುದ್ಧಿಯು ಸ್ಥಿರವಾಗಿತ್ತು. ಆದರೆ ಪರಿಸ್ಥಿತಿಯಿಂದಾಗಿ ಅವರು ಹಾಗೆ ಹೊರಗಿನಿಂದ ವರ್ತಿಸುತ್ತಿರಲಿಲ್ಲ. ಆದರೆ ಇಂದು ಆ ಬುದ್ಧಿಯು ನಷ್ಟವಾಗುತ್ತಾ ಹೊರಟಿರುತ್ತದೆ. ಈ ಸಮಯವು ಅತ್ಯಂತ ಕಠಿಣವಾಗಿರುತ್ತದೆ. ಆದ್ದರಿಂದ ಈಗ ನಾಮವು ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ, ಏಕೆಂದರೆ ಅದು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.